ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ರೆಸಿಪಿ ಎರಳಿಕಾಯಿ ಚಿತ್ರಾನ್ನ. ಈ ಎರಳಿಕಾಯಿ ಚಿತ್ರಾನ್ನ ನೋಡಿದ್ರೆ ಎಂಥವ್ರಿಗೂ ಬಾಯಲ್ಲಿ ನೀರು ಬರುತ್ತೆ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ. ಮಕ್ಕಳು ಲಂಚ್ ಬಾಕ್ಸ್ಗೆ, ಮನೆಯಲ್ಲಿ ಟಿಫನ್ಗೆ ಕೂಡ ಮಾಡ್ಬೋದು. ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಮೊದಲಿಗೆ ನಾನು ಒಂದು 4-5 ಗೆಡ್ಡೆ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 8-10 ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ ಕೂಗೋಕ್ಕಿಟ್ಟಿದ್ದೀನಿ ರೈಸ್ನ. ನಂತರ ಒಂದು ಬಾಣಲಿನಲ್ಲಿ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಮೆಂತ್ಯನ ಹಾಕಿ ಹುರ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 10 ಸ್ಪೂನ್ ಎಣ್ಣೆ ಆಯಿಲ್ ಹಾಕಿದ್ದೀನಿ. ಈಗ ಅದಕ್ಕೆ ನಾನು 1/2 ಸ್ಪೂನು ಸಾಸಿವೆ ಮತ್ತು ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿನಲ್ಲಿ ಬಾಡಿಸ್ತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಬಾಡಬೇಕು ಇದು. ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿದ ಮೇಲೆ ಹಸಿಮೆಣ್ಸಿನಕಾಯಿ ಮತ್ತು ನಾವು ಅರಶಿನನ ಸೇರಿಸ್ಬೇಕು. ಒಂದು ಚಿಟಕಿ ಆಗುವಂಥ ಅರಶಿನ ಸೇರಿಸಿ ನಂತರ ಇದನ್ನು ನಾವು ಹುರ್ಕೊಂಡಿರೋಂಥ ಒಂದು ಜೀರಿಗೆ ಮತ್ತು ಸಾಸಿವೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿ ಮತ್ತು ನಾವು ಪೌಡ್ರ್ ಮಾಡ್ಕೊಂಡಿರೋಂಥ ಒಂದು ಜೀರಿಗೆ ಮತ್ತು ಸಾಸಿವೆ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಕೈ ಆಡಿಸಿ ಸಣ್ಣ ಉರಿನಲ್ಲಿ ಈ ಗೊಜ್ಜನ್ನ ಸ್ಟವ್ ಆಫ್ ಮಾಡಿದ ನಂತರ ಸ್ವಲ್ಪ ಆರಿದ ನಂತರ ನಾವು ಇಲ್ಲಿ ನಾನು 2 ಎಳ್ಳಿಕಾಯಿ ತೊಗೊಂಡಿದ್ದೀನಿ. ಈ ಎಳ್ಳಿಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಅದರಲ್ಲಿರೋಂಥ ಬೀಜನೆಲ್ಲ ಸಪ್ರೇಟ್ ಮಾಡಿ ನಾನು ಒಂದು ಬೌಲ್ಗೆ ಹಿಂಡ್ಕೊತಾ ಇದ್ದೀನಿ. ನಂತರ ಈ ಹುಳಿನ ನಾನು ಈ ಗೊಜ್ಜಿಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಗೊಜ್ಜು ಆರಿದ ನಂತರನೇ ಹುಳಿ ಬಿಡಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ಉದುರುದ್ರಾಗಿರೋ ಅನ್ನನ ಈ ಗೊಜ್ಜಲ್ಲಿ ಮಿಕ್ಸ್ ಮಾಡಿದ್ರೆ ಎಳ್ಳಿಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ. ಇನ್ನೂ ಹೆಚ್ಚಿನ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ